ಅಲ್ಲ ಸರ್ ಇನ್ವೆಸ್ಟಿಗೇಷನ್ ಮಾಡಲಿ. ಅದರಿಂದ ಇವರಿಗೆ ಅವ್ರ ಮೇಲೆ ಏನಾದ್ರು ಶಿಷ್ಟ ಕ್ರಮ ತಗೋತೀವಿ ಅಂತ ಮಾಡಿದ್ರೆ ಬಾರ ಸೈಜ್ ಸರ್ ಇಟ್ಸ್ ಗೋಯಿಂಗ್ ಟು ಬಿ ಇಲ್ಲೀಗಲ್ ಕೋರ್ಟ್ ವಾಶ್ ಇಟ್ ಅದು ಮಾಡಬಾರ್ದು. ಅದು ಫಸ್ಟ್ ಆಫ್ ಆಲ್ ಆ ಥರ ಟ್ಯೂಷನ್ ಕಡೆ ಅದು ಸೆಡಿಷನ್ ಅಲ್ಲ, ದೇಶದ್ರೋಹದ ಕೆಲಸ ಮಾಡಿದ್ದಾರೆ. ಫ್ರೀ ಕಾಶ್ಮೀರದಲ್ಲಿ ಏನು ಇವತ್ತು ಕೂಡ 144 ಸೆಕ್ಷನ್ ಜಾರಿ ಇದೆ, ಸ್ವಾತಂತ್ರ್ಯ ಇಲ್ಲ, ಎಮರ್ಜೆನ್ಸಿ ಇದೆ, ಅದರಿಂದ ಫ್ರೀ ಮಾಡಿ ಅಂತ ಹೇಳಿದ್ದಾರೆ. ಅದು ದೇಶದ್ರೋಹದ ಕೆಲಸ ಆಗ್ತದ. ಆಮೇಲೆ ಮೊನ್ನೆ ನಿನ್ನೆ ಎಲ್ಲ ಮೊನ್ನೆ ಕೆಲವು ನಾಯಕರು ಜನರು ಮಾಡಿ ಮೀಟಿಂಗ್ನಲ್ಲಿ ಅವ್ರ ಅಭಿಪ್ರಾಯ ಹೇಳಿದಂತೆ ಒಡೆಯಕ್ಕೆ ಬಂದರು ಗುಂಡಾಗಿರಿ ಅವರು ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ನಮ್ಮ ಎಲ್ಲರೂ ಮಂಜುಳ ಮಾನಸ ಅವಳ ಮೇಲೆ ಮಾಜಿ ಮಹಿಳಾ ಆಯೋಗದ ಅಧ್ಯಕ್ಷರು ಇವ್ರ ಮೇಲೆ ಕೈ ಮಾಡಕ್ ಹೋಗಿದ್ದಾರೆ. ಕೇಳೋದಕ್ಕೆ ನೀವು ಮಾಡಿರೋ ಸರಿ ಇಲ್ಲ ರೆಸೊಲ್ಯೂಷನ್ ಅಂತ ಕೇಳೋದಕ್ಕೆ ಮಾತಾಡಕ್ಕೂ ಬಿಡದೇನೆ ಗುಂಡಾಗಿರಿ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಅದು ಒಂದು ಕಾರಣ ಇರ್ಬೋದು, ಅದು ಒಂದು ಕಾರಣ ಇರ್ಬೋದು. ಹೆಣ್ಮಗಳು ಪಾಪ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ನಥಿಂಗ್ ರಾಂಗ್ ಇದ್ದಾರೆ. ಬಾಬ್ ಲಾಯರ್ಗಳು ಸಂವಿಧಾನ ಹೇಳಬೇಕಾದವರು ಸಂವಿಧಾನ ವಿರುದ್ಧ ನಡ್ಕೊಂಡ್ರಿಗೆ ನಾನು ಅದನ್ನು ಸ್ಟ್ರಾಂಗ್ಲಿ ಕಂಡಮ್ ಇಟ್. ಸರಿ, ರಾಜ್ಯ ಸರ್ಕಾರ ಇಷ್ಟೋ ಮಂದಿ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಮಾಡಕ್ ಆಗ್ತಾ ಇಲ್ಲ ಇನ್ನೂ ರಾಜ್ಯ ಸರ್ಕಾರಕ್ಕೆ.